ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಸ್ನೇಹಿತರೆ. ಮರ ಪರ್ವತ, ವಾ, ಫಸ್ಟ್ ಟೈಮ್ ಟ್ರಕ್ಕಿಂಗ್. ಸೊ ಕುಮಾರ ಪರ್ವತಗೆ ಟ್ರಕ್ಕಿಂಗ್ ಬೇಕಾದಂಥ ಫುಡ್ಸು ಅರೇಂಜ್ ಮಾಡ್ಕೊತ ಇದ್ವಿ, ಒಟ್ಟಿಗೆ ತಂದಿದ್ವಿ. ಸೊ ಇವಾಗ ಡಿವೈಡ್ ಮಾಡ್ಕೊತಾ ಇದ್ದೀವಿ ಎಲ್ಲ ಫುಡ್ಸ್ನ. ಸೊ ಕೊಡ್ತೀನಿ, ನಮ್ಮ ಕಿರಣ, ಅಮಿತ್ ಭಾಯ್ ನೋಡಿ, ಅಭಿಷೇಕ್. ಈಗ ನಾವು ತಿಂಡಿ ಮಾಡೋ ಸಮಯ, ಆಲ್ಮೋಸ್ಟ್ ಕುಕ್ಕೆಂಬುರ ದೇವಸ್ಥಾನ ಮುಂದೆ. ಸೊ ಎಲ್ಲ ಟೀಮ್ ಸಮೇತ ತಿಂಡಿ ಬಂದುಬಿಟ್ಟು ದೊಣ್ಣೆ ಪಲಾವ್. ದೊಣ್ಣೆ ಪಲಾವ್. ಸೊ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕುಮಾರ ಪರ್ವತ ಸ್ಟಾರ್ಟ್ ಪಾಯಿಂಟ್. ಸೊ ಇಂಡಿಯನ್ಸ್ಗೆ ಅದೇ 350, ಸೊ ಫಾರಿನ್ಸ್ಗೆ 1000 ರುಪೀಸ್ ಫೀಸು. ಸೊ ನೈಟ್ ಸ್ಟೇಗೆ 75 ರುಪೀಸು, ಪ್ಲಸ್ 350 ಪ್ಲಸ್ 75 ಫೋರ್ 25 ರುಪೀಸ್ ಆಗುತ್ತೆ. ಸೊ ಒನ್ ಡೇ ನೈಟ್ ಮತ್ತು ಫುಲ್ ಜರ್ನಿ ಮಾಡೋದಕ್ಕೆ. ವೆಲ್ಕಮ್ ಟು ಕುಮಾರ ಪರ್ವತ ಹಿಲ್ಸ್. ಸೊ ಇಲ್ಲೇ ಫಾರೆಸ್ಟ್ ಆಫೀಸ್, ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಆಫೀಸರವರು, ಇದಿಷ್ಟು ಜನ ಕ್ಯೂ ಇದ್ದಾರೆ, ಇಷ್ಟು ಜನ ನೋಡಿ ಚೆಕ್ ಮಾಡಿ ಬಿಟ್ಟಿದ್ಮೇಲೆ ನಮ್ಮ ಗ್ಯಾಂಗ್ಗಳನ್ನ ಚೆಕ್ ಮಾಡಿ ಒಬ್ರೊಬ್ಬನೇ ಬಿಡ್ತಾರೆ. ಇದು ನಮ್ಮ, ಸೊ ಇಲ್ಲಿಂದ ಸ್ಟಾರ್ಟ್ ಪಾಯಿಂಟ್ ಆಗುತ್ತೆ. ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟ್ರಕ್ಕಿಂಗ್ ಪಾಯಿಂಟ್. ಸೊ ಗೈಸ್ ರೆಡಿ, ಫಸ್ಟ್ ಆಫೀಸ್. ಒಟ್ಟು ಮನೆಗೆ ಹೋಗೋದಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. 5 ಕಿಲೋಮೀಟರ್ಸ್ ಇದೆ ನಮಗೆ ಫಸ್ಟ್ ನೋಟಿಸ್ ಪಾಯಿಂಟು. ಸೊ ನಮ್ಮ ಲಗೇಜ್ ಎಲ್ಲ ಈ ಥರ ಕ್ಯಾರಿ ಮಾಡಿದ್ದೀವಿ, ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದ್ದೀವಿ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರಿಗೂ ಶಾರ್ಟ್ ರೂಟು, ನಮಗೆ ಟ್ರಕ್ಕಿಂಗ್ ಅಂತಲೇ ಒಂದು ಶಾರ್ಟ್ ರೂಟ್ ಕೊಟ್ಟಿದ್ದಾರೆ. ಸೊ ನಾವು ಆ ರೂಟ್ ಮೇಲೆ ನಾವು ಇವಾಗ ಟ್ರಕ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಆಲ್ಮೋಸ್ಟ್. ನೋಡೋಣ 5 ಕಿಲೋಮೀಟ್ರು ಯಾವ ಥರ ಪಯಣ ಇರುತ್ತೆ. ಫುಲ್ಲು ಸುತ್ತಮುತ್ತ ಕಾಡು ಹತ್ತಾ ಇದ್ದೀವಿ. ಸೊ ಗ್ಯಾಂಗ್ ಆಲ್ರೆಡಿ ಮುಂದೆ ಹೋಗಿದೆ. ದಾರಿ ಏನು ಕಾಣ್ತಾ ಇದೆಯಲ್ಲ, ಇದು ಮಳೆ ನೀರು ಹರಿದು ಇದು ಉತ್ಪತ್ತಿಯಾಗಿರೋಂಥ ದಾರಿ. ಆ ದಾರಿಯಲ್ಲಿ ನಾವು ಟ್ರಕ್ ಮಾಡ್ತಾ ಇರೋದು ನೋಡಿ, ಯಾವ ಥರ ಇದೆ. ಸೊ ಕರ್ನಾಟಕ ನಂಬರ್ 1 ಪಿಕ್ ಪಾಯಿಂಟ್ ಅಂತ ಹೇಳ್ತಾರೆ ಇದನ್ನು. ಸೊ ನಂಬರ್ 1 ಪ್ಲೇಸಲ್ಲಿದೆ ಟ್ರಕ್ಕಿಂಗ್ ಸ್ಪಾಟ್ ಇದು. ಸೊ ತುಂಬ ಚೆನ್ನಾಗಿ ಟ್ರಕ್ ಮಾಡ್ಬೋದು. ಫುಲ್ಲು ಈ ಶಬರಿಮಲೆಯಲ್ಲಿ ಹೆಂಗಿರುತ್ತೆ, ದೊಡ್ಡ ಪಾದ ಪಂಪ ಸೇಮ್ ಅದೇ ಥರನೇ ಇಲ್ಲೂ. ಈ ಬಟನ್ ಯಾರೋ ಯೂಟ್ಯೂಬಲ್ಲಿ ಒಂದು ದಿವಸಕ್ಕೆ ಹತ್ತಿ ಇಳಿದಿದ್ದಾರೆ. ಆ್ಯಕ್ಚುಲಿ ಇದು ಹಿಂಗೆ ಹತ್ತಾ ಇರಬೇಕು. ಫಸ್ಟ್ ಬ್ರೇಕು ನಮ್ಮ ಕಾತಿಗ್ದೆ ಬಂದಿನ್ನು 500 ಮೀಟ್ರ್ ಆಗಲಿಲ್ಲ. ನಾವು ಹಂಗೆ ಅಮಿತ್ ಭಾಯಿ ಕೂತ್ಕೊಂಡ್ಬಿಟ್ರು ನೋಡಿ. ವಿನಿ ಟಯರ್ಡು, ವಿನಿ ಶರತ್ತು ಬಿ ಅವನು ಕೂತ ಅಮಿತ್ ಭಾಯಿ ಕಾರ್ತಿಕ್ಗೆ 800 ಮೀಟ್ರಲ್ಲೇ. ಎಸ್ ಕಾರ್ತಿಕ್ ಬ್ರೋ, ಕಮಾನ್. ಏಕೆ ಏನಾಯ್ತು, ಎಷ್ಟು ಸೋಪ್ ಇರ್ತಿದೆ ಸೋಪು ಕಿಲೋಮೀಟರ್ಸ್? ಓ ಸೂಪರ್. ಎಷ್ಟು ಕಿಲೋಮೀಟರ್ ಆಯ್ತು ಬ್ರೋ? 2 ಕಿಲೋಮೀಟರ್ ನಿಯರ್ ಬೈ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಕೆಳಗಡೆ ಉಳ್ಕೊಂಡಿದ್ದಾರೆ, ಆಮೇಲೆ ಬರ್ತಾರೆ ಇದ್ದೀವಿ. ಕಿರಣ್, ಕಾರ್ತಿಕ್, ನಾನು ಮುಂದೆ ಇದ್ದೀವಿ. ಹಿಂಗೆ ಹೋಗ್ತಾ ಇದ್ದೀವಿ ಸ್ಲೋಗೆ, ಅವ್ರು ಬರೋವರೆಗೂ ನಾವು ವೆಯ್ಟ್ ಮಾಡ್ತೀವಿ. ಸೊ ವೆಯ್ಟ್ ಅಂದರೆ ರೆಸ್ಟ್ ಅಂತ ಅರ್ಥ. ರೆಸ್ಟ್ ಮಾಡ್ಕೊಂಡು ಮೇಲೆ ಹತ್ತೀವಿ. ಸೊ ನಾವು ಟೈಮ 2:00 ಸ್ಟಾರ್ಟ್ ಮಾಡಿದ್ದು ಇವಾಗ. ಸೊ ಇವಾಗ ಆಲ್ಮೋಸ್ಟ್ 8:13, 8:13 ಆಲ್ಮೋಸ್ಟ್ 2 ಕಿಲೋಮೀಟರ್ ಹತ್ತತ್ರ ಬಂದಿದ್ದೀವಿ. ಗ್ಯಾಂಗ್ ಬರ್ತಾಯಿದ್ದಾರೆ ಹಿಂದೆಗಡೆ, ನಿಧಾನಕ್ಕೆ ಕಾಣಿಸ್ತಾ ಇರ್ಬೋದು. ಸೊ ಹಿಂಗೆ ಸ್ಲೋಗೆ ಪಿಕಪ್ ತೊಗೊತಾ ಇರ್ತೀವಿ ನಮ್ಮ ಮೈಲೇಜ್ನ ಅಂತ ಹೇಳ್ತಾ ಒಂದು ರೌಂಡ್ ಬೆಡ್ ರೆಸ್ಟ್ ಆಗಿದೆ ಇವ್ರದ್ದೆಲ್ಲ. ಫುಲ್ ಬೇತಿದ್ವಿ ಕಾರ್ತಿಕ್ ನೋಡಿ, ಫುಲ್ ಡೀಪ್ ರೆಸ್ಟಲ್ಲಿದ್ದಾರೆ, ಇಲ್ಲಿ ಕೆಳಗಡೆ ಕೂತಿದ್ದಾರೆ. ಕಿರಣ್ ಯಾರ್ದು ಗೊತ್ತಿಲ್ಲ ಸುಮ್ಮನೆ ಪಾಪ, ಅವನೇ ಓಡ್ತಾವ್ ರನ್ನಿಂಗ್ ಮಾಡ್ತಾವನೆ. ಈಗ ಮೊಬೈಲ್ ಕಳ್ಕೊಂಡಿರೋರು ಬರ್ತಿದ್ದಾರೆ. ಏಯ್ ನಿಮ್ದೇನಾ ಬ್ರೋ ಮೊಬೈಲು? ಹಾ ಎಲ್ಲಿ ಬಿಟ್ರೆ ಬ್ರೋ? ನಿಮ್ಮ ಹೆಸರು ಗೋವರ್ಧನ್ ಅಂತ ಬ್ರೋ. ಮೊಬೈಲ್ ಟೈಮ್ ಆಗಿದೆಯಾ? ಮೊಬೈಲ್ ನಿಮ್ದೇನಾ? ಲವ್ ಒಬ್ಬ ಆಡಿಗೆ ಬಂದರು
ಈ ಬೆಟ್ಟದನ್ನ ಹತ್ತೋದ್ರ ಓಡೋದ್ ಅನ್ಬಿಟ್ಟು ಅದ್ ಕೆಳಗಡೆ ಯಾವನ್ ಇಳಿ ಬರ್ತಾನಲ್ಲ ಬ್ರೋ. ಸಾಂಗ್ ಹಾಕೊಂಡು ಹತ್ತಕ್ಕಾಗ್ದ್ರೆ ಹತ್ಕೊಂಡು ಸೆಕೆಂಡ್ ಪ್ಲೇಸ್ ಬಂದವನ್ ಇವಾಗ ನೋಡ್ ಕೈಲಿ ಆಗ್ತಿಲ್ಲ ಅವನ್ ಕೈಲಿ. ಏಯ್ ನಿಧಾನ ವಿದ್ಯಾ ಕರ್ತಿ, ಅವನೇ ಒಪ್ಕೊತವನೇ. ಸುಮ್ನೆ ಆಫೀಸ್ ಕ್ಯಾಬಿನ್ ಅಲ್ಲಿ ಕುತ್ಕೊಂಡು ಕಮೆಂಟ್ ಮಾಡೋದು ಅಷ್ಟು ಈಸಿ ಅಲ್ಲ ಇಲ್ಲಿ ಕುಮಾರವತ ಪರ್ವತ ನೋಡಿ, ಅವ್ನ ಕೈಲಿ ಹಾಕ್ತೀರಾ? ಅಟ್ಲೀಸ್ಟ್ ನಾನು ಕೂತ್ಕೊಳಕ್ ಅಟ್ಲೀಸ್ಟ್ ಒಂದ್ ಕಲ್ ಮೇಲಾದ್ರೂ ಕೂತಿದ್ದೀನಿ ನೀಟಾಗಿ. ಅವನ ಅದು ಇಲ್ದಿರಾ ಹೆಂಗುತ್ತ ನೋಡಿ. ಅನ್ನದಾತ ನಮ್ಗೆ ನೋಡಿ. ಜೈ 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 ಭಟ್ರೆ, ಸೂಪರ್ ಭಟ್ರೆ. ಏನ್ ತಗೊಂಡೋಗ್ತಿದ್ರೆ ಭಟ್ರೆ? ಭಟ್ರೆ ನಮಸ್ಕಾರ ನೋಡಿ, ನಿಜ 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 ನಿಜ. ಹೌದು ನೋಡಿ, ಇಲ್ಲಿ ಫಾರೆಸ್ಟ್ ಆಫೀಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಎಷ್ಟು ಕಿಲೋಮೀಟರ್ ಅನ್ನೋದನ್ನ ಯಾರು ಸ್ಕ್ರ್ಯಾಚ್ ಮಾಡಿಬಿಟ್ಟವ್ರೆ. ಹಿಂಗೆ ನಿಧಾನಕ್ಕೆ ಹತ್ತಾ ಇದ್ದೀವಿ ನೋಡಿ, ಯಾವ ಥರ ಇದೆ ಎಲ್ಲ. 90-85 ಡಿಗ್ರಿನೇ, ಎಲ್ಲೋ ಫ್ಲ್ಯಾಟ್ ರೋಡ್ ಅನ್ನೋದೇ ಇಲ್ಲ ಇಲ್ಲಿ. ಸೊ ಕುಮಾರ ಪರ್ವತದಲ್ಲಿರುವಂಥ ವಾಟರ್ಫಾಲ್ಸ್, ಸೊ ಸಿಕ್ಕಾಪಟ್ಟೆ ನೀರು ಹರಿತಿದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಮಸ್ತೆ, ಬರ್ತಾ ಇದಾರೆ ಮೇಲ್ಗಡೆ. ಆಗ್ತಾಯಿಲ್ಲ ಯಾರಿಗೂ, ಎಲ್ಲ ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ಹತ್ತಾ ಇದ್ವಿ ನೋಡಿ. ಮುಂದೆ ಯಾವ ತರ ಇದೆ ಸಖತ್ ಮಾಡ್ತಿದ್ದೆ ಕಳ. ನೀರು 2 ರೂಪಾಯಿ ಬಂದ. ಸೊ ಕೆಲವು ಕಡೆ ಶಾರ್ಟ್ಕಟ್ ಮಾಡಿದ್ದಾರೆ, ಇಷ್ಟು ಕೆಳಗಡೆಯಿಂದ ಮೇಲೆ ಬಂದಿದ್ದೀವಿ ಅನ್ನೋದಕ್ಕೆ ಇದೊಂದು ಪ್ರೂಫ್ ನೋಡಿ. ಸೊ ಮೇಲೆ ಬರ್ತಾ ಬರ್ತಾ ಕೊನೆಗೂ ಆನೆ ಲತ್ತಿಗಳು ಸಿಗ್ತಾ ಇದ್ದಾವೆ. ಹುಷಾರಾಗಿ ಹೋಗಬೇಕು, ಆಲ್ಮೋಸ್ಟ್ ಆನೆ ಲತ್ತಿಗಳೆಲ್ಲ ಬೆಜ್ಜಾನಿದ್ದಾವೆ ನೋಡಿ. ಈ ಕಡೆಲ್ಲ ಆನೆಗಳು ಓಡಾಡೋ ಜಾಗ. ಸಿಕ್ಕಾಪಟ್ಟೆ ಟಯರ್ಡು, ಲಗೇಜ್ನೆಲ್ಲ ಇಲ್ಲಿ ಹಿಂದೆ ಹಾಕಿದ್ದೀನಿ ಒಬ್ಬನೇ ಕಾಡೊಳಗಡೆ. ದೆನ್ ಸಿಕ್ಕಾಪಟ್ಟೆ ಅಪ್ಪಿದೆ ನೋಡಿ, ಏನು ಮಾತಾಡಬೇಕು ಅಂತ ಆಗ್ತಿಲ್ಲ. ಪಟ್ಟರ ಮನೆಗೆ ಹೋಗಿ ಕೂತ್ಕೊಂಡು ಅದು ಏನೇನು ಆಯಿತು ಅಂತೆಲ್ಲ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಬಿಸಿಲು, ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡಬೇಕು. 10 ಗಂಟೆಗೆ ಈ ರೇಂಜಲ್ಲಿ ಕಿತ್ಕೊತ ಇದ್ದು ನನಗೆ ಡೌನ್ ನೋಡಿ. ಹಿಂಗಿದೆ, ಯಾರು ಬರ್ತವ್ರೆ ಯಾರು ಹೋಗ್ತಾರೋ ಒಂದು ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಗ್ಯಾಂಗಲ್ಲಿರಬೇಕು, ಗ್ಯಾಂಗಲ್ಲೇ ಹೋಗಬೇಕು. ಸೊ ಗ್ಯಾಂಗ್ ಬರೋವರೆಗೂ ನಾನು ಇಲ್ಲಿ ರೆಸ್ಟ್ ಮಾಡಿ ಗ್ಯಾಂಗ್ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲವರೆಗೂ ಒಂದು ಆರೆಂಜ್ ಚಿಲ್ಲಾಗೆ ತಿಂತಾ ಇರ್ತೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಕೊನೆಗೂ ನಾವು ಬಂದ್ವಿ ಫ್ಲ್ಯಾಟ್ ರೋಡ್ ಹತ್ರ. ಸೊ ಬರೀ ಮೋಡ ಬೆಟ್ಟ ಗುಡ್ಡ ಹತ್ರ ಬಂದಿದ್ದೀವಿ. ಸಿಗಾಪಟ್ಟೆ ಕಷ್ಟ ಆಗೋಯ್ತು, ಹತ್ಕೊಂಡು ಹತ್ಕೊಂಡು ವಾಟರ್ ಬಾಟ್ಲು 1 ಲೀಟ್ರ್ ನೀರಲ್ಲಿ ಇನ್ನೂ ಇಷ್ಟು ಮಿಕ್ಸಿದ್ದೀನಿ, 50% ಬಂದಿದ್ದೀವಿ ಅಷ್ಟೇ ಅನಿಸುತ್ತೆ. ಭಟ್ರ ಮನೆಗೆ ಹೇಳ್ತಾ ಇರೋದು 50% ಅಂತ, ನಾಟ್ ಕುಮಾರ ಪರ್ವತ. ಸೊ ಯಶೋಧ 360 ಡಿಗ್ರಿ ನೋಡಿ. ಆಲ್ಮೋಸ್ಟ್ ಇವಾಗ ನಾವು ಹೊರಡ್ತಾ ಇದ್ದೀವಿ ಭಟ್ರ ಮನೆ ಹತ್ರ. ಆ ಒಬ್ಬ ಅಟ್ಲಾಸ್ ಬಂದ್ವಿ ಭಟ್ರ ಮನೆಗೆ. ಕೆಳಗಡೆ ಭಟ್ರ ಮನೆ ಕೆಳಗಡೆ ಕಾಣಿಸ್ತಿದ್ದಿಲ್ಲ. ಸೊ ಇದೆ ಭಟ್ರ ಮನೆ, ಬಂದು ಭಟ್ರ ಮನೆ
ಬಂದ್ವಿ ಅಂದರೆ ಫಾರೆಸ್ಟ್. ಸೊ ಬಟ್ರ ಮನೆ ವಿ ಆರ್ ಎಂಟ್ರಿಂಗ್. ಲಾಸ್ಟ್ ಬಂದ್ವಿ ಬಟ್ರ ಮನೆ. ಸೊ ಟೆಂಟ್ ಹೌಸ್ ಲಾಸ್ಟ್ ಫೈನಲಿ 11:30 ರೀಚ್ ಮಾಡಿದ್ವಿ ಬಟ್ಟೆ ಮನೆ. ಸೊ ಎಲ್ಲ ಮಧ್ಯಾಹ್ನ ಊಟ 2 ಗಂಟೆಯಲ್ಲಿ ಊಟ ಮಾಡ್ತಾ ಇದೀವಿ. ವಿನಿ ನೋಡಿ ಟೆಂಟು ಸರತ್ ನೋಡಿ ಹೆಂಗವನೆ ಕಾರ್ತಿಕ್ ಹಂಗೆ ಅವರೇ ಲೇಟ್ ಆಗಿ ಬಂದಿದ್ದು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಇದ್ದಿದ್ದು ಅವನೇ ಬೇಗ ಲಾಸ್ಟ್ ಲೇಟ್ ಆಗಿ ಬಂದ. ಬೇರೆ ಕೆಲ್ಸಗಳು ಇರ್ತಾವಲ್ಲಿ ಮತ್ತೆ ದಾರಿಗಳಲ್ಲಿ ಏನಪ್ಪ ಅಂತ ಕೆಲ್ಸ ಅಲ್ಲಿ ಏಂಜಲ್ ಎಲ್ಲ ಬರ್ತಾ ಇದ್ರೆ ಎಲ್ಲ ಮಾತಾಡಿಸ್ಕೊಂಡು ದಾರಿಯಲ್ಲಿ ಬರೋವಾಗ ಅಲ್ಲಿ ಬಂದಿತ್ತ ಚಿರತೆ ಹೋಗಿ ನೋಡ್ಬೇಕು ಇದೆ ನನ್ನ ತಲೆ ಮಾತ್ರ ಇದೆ ಅಂತ ಹೇಳಿ. ಹೌದಾ ಎಲ್ಲಿ ಕರೆಕ್ಟ್ ಆಗಿ ಹೇಳಿಬಿಟ್ರೆ ಒಳ್ಳೆ ನಿಂತ್ರೆ 2 ಕಲ್ಲು ಕಾಣುತ್ತೆ ಮಧ್ಯದಲ್ಲಿ 1 ಗಿಡ ಕಾಣುತ್ತೆ. ಅಲ್ಲ ಸೊ ಈಗ ನಾವು ಹೋಗಿ ನಿಂತಿದ್ದೀವಿ ಫಾರೆಸ್ಟ್ ಆಫೀಸ್ಗೆ ಸೊ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ. ನೋಡು ಇಲ್ಲಿಂದ ಬಿಡ್ತಾರೆ ನಮ್ಮನ್ನು ನೋಡಿ ಅಲ್ಲಲ್ಲಿ 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 ಟೆಂಟ್ಗಳಿದ್ದಾವೆ. ಒಳಗಡೆ ಶಾಖೆ ಅಬ್ಬೆ ಕಾಣ ಹೋಗಿ ಹಂಗೆ ನಡ್ಕೊಂಡು ಹೋಗಿ ಸೊ ಸನ್ಸೆಟ್ ನೋಡ್ಕೊಂಡು ಇವಾಗ ನಾವು ಕೆಳಗಡೆ ಭಟ್ರ ಮನೆಗೆ ಇಳಿತಾ ಇದ್ದೀವಿ. ಕೆಳಗಡೆ ಭಟ್ರ ಮನೆ ಕೂಡ ಕಾಣ್ತಾ ಇಲ್ಲ ಈ ಕತ್ಲಲ್ಲಿ. ಭಟ್ರ ಮನೆ ನೋಡ್ಕೊಂಡು ಇಳಿತಾ ಇದ್ದೀವಿ ಹಿಂಗೆ ಕೆಳಗಡೆ ಕಾಲು. ಇಲ್ಲಿದ್ದಾರೆ ಆಯ್ತೇನ್ರ ರೆಡಿ ಆದ್ರೇನ್ರ ಶರತ್ ಶರತ್ ಹೇಳ್ತಿ ನಮ್ ಟೆಂಟು ಇಲ್ಲೊಂದು ಟೆಂಟು ಪ್ಯಾಲೇಸ್. ಸೊ ನೈಟ್ 7:30 ಭಟ್ರ ಮನೇಲಿ ಆಗಿರುವಂತ ರಶ್. ಗುರುವೇ ಈ ಊಟಕ್ಕೆ ಎಷ್ಟು ಹೊಡೆದಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಸಿಕ್ಕಾಬಿಟ್ಟು ಹೊಡೆದಾಡ್ತಾ ಇದೀವಿ. ಚೆನ್ನಾಗಿದಾರೆ ಇಲ್ಲೊಬ್ರು ಎಲ್ಲೊಬ್ರು ಎಲ್ಲೊಬ್ರು ಕತ್ಲೇ ಬರ್ತೀವಿ ಊಟಕ್ಕೆ ಪ್ಲೇಟ್ಸಿಗೆ. ಅದು ಬಿಡಲ್ಲ ಬಿಡಲ್ಲ ಅದು ಏಯ್ 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 ಯಾರು ವಿನಿನಾ ಸುಮ್ಮನೆ.